24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇರುವಂತಹ ನನ್ನ ನಿವಾಸಕ್ಕೆ ಗೂಂಡಾಗಳನ್ನು ಕಳುಹಿಸಿ ದಬ್ಬಾಳಿಕೆ ಮಾಡಿದ್ದಾನೆ. ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದ್ದಾರೆ. ಮಂಗಳವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಕೊತ್ವಾಲ್ ರಾಮಚಂದ್ರನ ಶಿಷ್ಯನಾಗಿ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದಾನೆ. ಈಗಾಗಲೇ ನನ್ನ ಮನೆಯ ಮೇಲೆ ಡಿಕೆ ಶಿವಕುಮಾರ್ ಮೇಲೆ ಗೋಕಾಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ ಎಂದರು. ನನ್ನ ಸಿಡಿ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಇಮೇಲ್ ಮಾಡಿದ್ದೇನೆ ಎಂದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಾಖಲಾತಿ ನೀಡಿದರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ನನ್ನ ಸಿಡಿ ಪ್ರಕರಣದ ಹಿಂದೆ ಡಿಕೆ ಶಿವಕುಮಾರ್, ವಿಷಕನ್ಯ ಹಾಗೂ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಇದು ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದರು. ನನ್ನ ಹನಿ ಟ್ರ್ಯಾಪ್ ಮಾಡಿಸಲು ನರಸಿಂಹಮೂರ್ತಿ ಎಂಬುವರನ್ನ ಡಿಕೆ ಶಿವಕುಮಾರ್ ಕರೆಸಿದ್ದ, ಅವನನ್ನ ಇಲ್ಲೇ ತನಕ ಕರೆದು ವಿಚಾರಣೆ ನಡೆಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಷಯ ಬಗ್ಗೆ ಚರ್ಚಾದಾಗ ಇವತ್ತು ನಿನ್ನೆ ರಾತ್ರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ತಮ್ಮ ಗುಂಡಾಗಳು ಬೆಳೆಸಿ ನಮ್ಮ ಮನೆಗೆ ಪೋಸ್ಟ್ ಆಗ್ತಾರೆ ಗೊತ್ತು, ಅದರಲ್ಲಿ ಏನಿದೆ ವಿಷಯ ನಂಗೆ ಗೊತ್ತಿಲ್ಲ. ಮತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅವರು ಮಧ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಡಿಕೆ ಶಿವಕುಮಾರ್ ಅವರ ಗುಂಡಾಗಳ ಬೆಳೆಸಿ ಅದೇನು ದೊಡ್ಡ ಹೊಸದಲ್ಲ, ಅದರ ಬಗ್ಗೆ ನಾನು ಸೇರಿಸ್ತಿಲ್ಲ. ಅದು ರಾಜಕಾರಣದಲ್ಲಿ ಒಂದು ಪಾರ್ಟ್, ಅದು ಯಾರು ಹೆಚ್ಚು ಅಧಿಕಾರದಾಗ ಮಾಡೋದೆಲ್ಲ ಸಂಬಂಧ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಂಸ್ಕೃತಿ ಅಲ್ಲ. ನನ್ನ ಸಿಡಿ ಕೇಸ್ನಲ್ಲಿ ನನ್ನ ಕೆಟ್ಟ ಅಪಮಾನ ಮಾಡಿದ ಅವರಿಗೆ ಇವಾಗ ಮಾನ್ಯ ಶಿವಕುಮಾರ್ ನೇತೃತ್ವ ಮಾಡಿದಾಗ ನಾನು ಏನು ಬೇಕಾ ಮಾಡ್ಬೋದು, ಬ್ರಾಹ್ಮಣ ನಾ ಈಗ ಏನು ಮಾಡಿದಾಗ ಏನು ಬೇಕಾ ಮಾಡ್ಬೋದು ಅಂತ ಹೇಳಿದ್ರೆ ಶಕ್ತಿ ಇತ್ತು ಅವ್ರು, ಈಗೂ ಶಕ್ತಿ ಇದೆ. ಆದರೆ ಅವ್ರು ಮಾಡಲಿಲ್ಲ, ಯಾಕಂದ್ರೆ ರಾಜಕಾರಣ ನೋಡಿ ನಾವು ಏನಾಗುತ್ತೆ ನಮಗೆ ಮಾಡಿದ ಆ ಪ್ರಕಾರ ಹೋರಾಟ ಮಾಡ್ಕೊಂಡು ಒಂದು ನಿರ್ಣಯ ತಗೊಂಡು ಯಾರಿಗೂ ಏನು ಮಾಡಿಲ್ಲ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕೊತ್ವಾಲ ರಾಮ ಶಿಷ್ಯನಾಗಿ ಎಷ್ಟೇ ದೊಡ್ಡ ಮಾಡಿ ಎಷ್ಟು ದುಡ್ಡು ಕಳಿಸಿದ್ರು ಅದು ಅದೇ ಪ್ರವೃತ್ತಿ ಇದೆ ತೋರಿಸ್ಬಿಟ್ಟ ರಾಜಕೀಯ. ಅದಕ್ಕೆ ನಾನು ಅವನ ಇದ್ದಂತ ಹೊರಗೆ ಬಂದಂತ ನೋಡಿ ಬಹಳ ಖುಷಿಯಾಗಿದೆ. ಅನೇಕ ಈ ಸಹ ನನಗೆ ಪೋಸ್ಟ್ ಹಚ್ಚಿ ಇದೆಲ್ಲ ಅದು ಭಾಳ ಅಂತ 34 ವರ್ಷದಿಂದ ರಾಜಕಾರಣದಲ್ಲಿ ಏರ ಇಳು ಕಲ್ಲು ಉಪ್ಸ್ಕೊಂಡು ಬಳಸ್ಕೊಂಡು ಬಿದ್ದು ಇವೆಲ್ಲ ಬಾಬಾ ಭಾಳ ಮಾಡಿದ್ದಾರೆ ರಾಜಕಾರಣದಲ್ಲಿ. ಇದೇನು ದೊಡ್ಡ ಸರ್ ಅದ್ರ ಬಗ್ಗೆ ಸೀರಿಯಸ್ ತೊಂದಿಲ್ಲ. ಆದರೆ ಕಾನೂನು ಇದ್ದ ಒಂದು ನಾನು ಪೊಲೀಸ್ ಗೋಕಾಲ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದು ಕಾನೂನು ಟ್ರಾನ್ಸ್ಫರ್ ಮಾಡಿ ಮುಂದೆ ಅವರ ಸಿ ಸಿ ಟಿ ವಿಯಲ್ಲಿ ಡಿ ಕೆ ಗುಂಡಾಗಳು ಅವರು ಬಗ್ಗೆ ಮುಂದೆ ತನಿಖೆ ಆಗಲಿ, ಕಾನೂನು ರೀತಿ ಹೋರಾಟ ಮಾಡೋಣ. ಅದ್ರ ಬಗ್ಗೆ ನಾನು ಸೀರಿಯಸ್ ಇಲ್ಲ ಮೊದಲಾಗಿ. ಮತ್ತೆ ಯಾಕೆ ಇವತ್ತು ಮತ್ತೆ ಕರೆಸ್ಕೊಂಡು ತಕ್ಷಣ ಕರೆದ್ರೆ ನನಗೆ ಕ್ಯಾಜುವಲ್ ಮಾತಾಡಿದ್ದೀನಿ. ನಾನು ಬಂದದ್ದು ಆಫೀಸಿಗೆ ಮಲಗಬೇಕು ದಿನನಿತ್ಯ, ನನ್ನ ಹೆಸರು ನೇರ ಮೆಸೇಜ್ ಓದಿದ ಅಂದ್ರೆ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವ್ರು ಓದಿರು. ಒಬ್ಬ ಬೆಳಗಾವದ ಒಬ್ಬ ಚನ್ನಪಟ, ಬೆಳಗಾವ ರಮೇಶ್ ಜಾರಕಿಹೊಳಿ, ಚನ್ನಪಟ ಯೋಗೇಶ್ವರ ಸಣ್ಣ ಹುಡುಗ ಬರ್ತಿದ್ದೆ. ಅದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ನಾನು ನಿನ್ನೆ ಕರೆದಿದ್ದೆ. ಅದನ್ನು ಕೆಲವೊಂದು ಪತ್ರಿಕಾ ಮಿತ್ರರು ನನಗೆ ಸಿಡಿ ಬಗ್ಗೆ ಅದನ್ನು ಕೆಲವು ವಿಷಯ ಉತ್ತರ ಹೇಳಿದ್ದೀನಿ, ನನ್ನಲ್ಲಿ ಅಪಮಾನ ಹೇಳಿಲ್ಲ. ಆದರೆ ಇವತ್ತು ಅದನ್ನು ಸಿಡಿ ಬಗ್ಗೆ ಇವತ್ತು ನೇರವಾಗಿ ನಾನು ಸಿಬಿಐ ಕೊಡಬೇಕಾದ್ರೆ ಸಿ ಎಂ ಕೊಟ್ಟುಬಿಟ್ಟೆ. ಇವತ್ತು ಆನ್ಲೈನ್ ಮೇಲೆ ರಿಪೋರ್ಟ್ ಕಳಿಸಿದ್ದೀನಿ, ಮತ್ತು ರಿಜಿಸ್ಟರ್ ಪೋಸ್ಟ್ ಮಗ ಕಳಿಸಿದ್ದೀನಿ, ಮತ್ತು ನಮ್ಮ ಬೆಂಗಳೂರು ಕಾರ್ಯ ಕಳಿಸಿ ಇವತ್ತು ನಮ್ಮ ಮುಖಾಂತರ ಸದಾಶಿವ ಕೇಸನ್ನು ಸಿಬಿಐ ಕೊಡಬೇಕಂತ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ನೀವು ಒಂದು ಲೆಟರ್ ಇದೆ, ನೀವೆಲ್ಲ ಜರುಗಿಸ್ಕೋಬಹುದು. ಸಿ ಎಂ ಕಳಿಸಿದ್ರೆ ನಿಮಗೆ ನಿಮಗೆ ಕೂಡ ಕೊಡ್ತೇನೆ. ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಸದಾಶಿವ ಕೇಸನ್ನು ಹಾಕಿದ್ದೀನಿ, ಮತ್ತು ಅದನ್ನು ಮತ್ತಿಕೆರೆಯಲ್ಲಿ ಕೂತು ರಷ್ಯಾ ಮತ್ತು ಇಂಗ್ಲೆಂಡ್ ಮತ್ತು ದುಬೈದಲ್ಲಿ ಲೋಡ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ರೆ ಅದು ಇನ್ಕ್ವೈರಿ ಮಾಡಿ ಅಲ್ಲಿ ಯಾವಾಗ ಕೊಟ್ಟಿದ್ದೆ ಅದನ್ನು ಹಂಗೆ ಹೋಗಿದೆ. ಅದನ್ನು ಸಿಎಂ ಅವರು ಪ್ಯಾಕ್ಸ್ ಮಾಡಿದ್ರು, ಸಿಎಂ ಅವರು ಇಮೇಲ್ ಮುಖಾಂತರ ಕಳಿಸಿದ್ದೀವಿ, ಮತ್ತು ನಮ್ಮ ಅದನ್ನು ಅಲ್ಲಿ ರಿಕ್ವೆಸ್ಟ್ ಮಾಡಿ ನಮ್ಮ ಇವಾಗ ಅವ್ರು ಕಳಿಸ್ಕೊಟ್ಟಿದ್ವಿ. ನಮ್ಮ ಪಿ ಎಗೆ ಪಿ ಎ ಸ್ವಂತ ಅವರಿಗೆ ಸಿಎಂ ಅವ್ರು ಕಳಿಸಿದ್ದೀವಿ, ಬರ್ದಿವೆ ಗೃಹ ಸಚಿವರು ಬರ್ತೀವಿ, ಡಿ ಜಿ ಪಿ ಬೆಂಗಳೂರು ಇವ್ರು ಬರ್ತೀನಿ. ಅದನ್ನು ಸಿಬಿಐ ನಿಂತ್ಕೊಳ್ಬೇಕು ಅಂತ ಕೇಳಿದೆ. ಎಷ್ಟು ಮಟ್ಟಿಗೆ ಅವರು ಸಿದ್ದರಾಮಯ್ಯ ತಗೋತಾರೆ, ಅವ್ರು ಯಾವ ಹಂತ ಅಂತಲ್ಲಿ ಸಿಎಂ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ಸಿಕ್ಕ ಸರ್ಕಾರ ಕೊಡದಿದ್ರೆ ಮುಂದಿನ ಕಾನೂನು ಹೋರಾಟ ಮಾಡೋಕೆ ತಯಾರಿ ಮಾಡಿದ್ವಿ. ನೇರವಾಗಿ ಸಿಡಿಯಲ್ಲಿ ಡಿ ಕೆ ಶಿವ ಪಾತ್ರ ಎವಡಸಿದ್ದಾರೆ, ಅದೇನಾದ್ರೆ ನೀವತ್ತು ಪರಮೇಶ್ವರ್ ಅವರು ಒಂದು ಚಟ್ನಿ ಕೊಟ್ಟಾರ, ಗಾಳಿಯಲ್ಲಿ ಗುಂಡು ಹಾಸ್ಬೇಡ್ರಿ ನಿಮ್ಮದು ಅದು ಅಂದ್ರೆ ನಮ್ಗೆ ಕೊಡ್ರಿ ಅಂದಾರ. ಅಕಸ್ಮಾತ್ ನಮ್ಮ ಸನ್ಮಾನ್ಯ ಪರಮೇಶ್ವರ್ ಅವ್ರನ್ನ ನ್ಯಾಯ ಕೊಡ್ತಂತ ಗಣಿಸ್ತಾನಿದ್ರೆ ಒಂದು ತಾಸನ ಕೊಡ್ತಿದ್ರೆ ರಾಜಕೀಯದ ಎಂ ಎಲ್ ಎ ರಾಜೀನಾಮೆ ಕೊಡ್ತಾನೆ. ಡಿ ಕೆ ಶಿವಕುಮಾರ್ ಅಥವಾ
ಮತ್ತೆ ವಿಷಯಕ್ಕೆ ಅನ್ನುವಂತ ಕೊಡದಿದ್ರೆ ಸಾಕ್ಷಿ ಕೊಡದಿದ್ರೆ ಒಂದು ತಾಸ ಕೊಡದಿದ್ರೆ ಬೆಂಗಳೂರಿದ್ರೆ ಒಂದು ತಾಸು ಗೋಕಾಕ ಅಥವಾ ದಿಲ್ಲಿ ನೆಕ್ಸ್ಟ್ ಡೇ ಕೊಡದಿದ್ರೆ ನಾನು ಎಂಎಲ್ಎ ಸಾಹೇಬ್ ರಾಜೇಗೌಡರು ಅದಕ್ಕೆ ನಿವರ್ತಕ್ಕೆ ನೇರ ಶಿವ ಕೊಡೋದಲ್ಲ ಅದರಲ್ಲಿ ನನ್ನ ನನ್ನದಲ್ಲಿ ಎವಿಡೆನ್ಸ್ ಇದೆ ಅಕಸ್ಮಾತ್ ಇಲ್ಲ ಅಂತಂದ್ರೆ ಸುಳ್ಳು ಗಾಳಿ ಗುಂಡಾಗಿದ್ರೆ ನಾನು ಎಂಎಲ್ಎ ಸಾಹೇಬ್ ರಾಜೇಗೌಡ್ತೇನೆ ರಾಜಕೀಯ ನಿವರ್ತಕ್ಕೆ ಮತ್ತು ಬಹಿರಂಗವಾಗಿ ಕ್ಷಮೆ ಬೇಕು ಡಿ ಕೆ ಶಿವಕುಮಾರ್ ಇಷ್ಟು ನಾನು ಫಸ್ಟ್ ಹೇಳ್ತೇನೆ ಸ್ವತಃ ಡಿ ಕೆ ಶಿವಕುಮಾರ್ ಮಾತಾಡಿದಾನೆ ರಮೇಶ್ ಹೆಂಗ್ ಮುಗಿಸಿದ ಅನ್ನುವಂತ ನಂತರ ಶಕ್ತಿ ಕೊಟ್ಟರೆ ಅವನು ಸಿಬಿಐ ಕೊಟ್ಟರೆ ಈ ಸರ್ಕಾರ ನ್ಯಾಯ ಕೊಡುದಿಲ್ಲ ಅದಕ್ಕೆ ನಾನು ಸಿಬಿಐ ವಹಿಸಿ ಅದನ್ನು ಡಿ ಕೆ ಶಿವಕುಮಾರ್ ವಿಷಯ ಕಣ್ಣೆ ಅದು ಇನ್ನೊಬ್ಬ ಇನ್ನೊಬ್ಬ ಅವ ಹೇಳಿದ ಆಡಿಯೋ ಸಂಭಾಷಣೆಯಲ್ಲಿ ಅವ ಹೇಳಿದ ನಾವು ಮೂರು ಜನಕ್ಕೂ ರಮೇಶ್ ಮುಗಿಸುತ್ತೇವೆ ಅದನ್ನು ಸಿಬಿಐ ತನಿಖೆಯಲ್ಲಿ ಅಥವಾ ಹಾಲಿ ಸುಪ್ರೀಂ ಜಡ್ಜ್ ಮುಖಾಂತರ ತನಿಖೆಯಲ್ಲಿ ಕೊಡ್ತೇವೆ ಇಲ್ಲ ನಾನು ಹೇಳುದು ವಿಷಯಕ್ಕೆ ದೊಡ್ಡ ದೊಡ್ಡ ಮನುಷ್ಯರ ಹೆಸರು ಹಾಕ್ಬಹುದು ಅದನ್ನ ಎವಿಡೆನ್ಸ್ ಇನ್ನೊಬ್ಬ ಅಂದ್ರೆ ಅವನು ಅರೆಸ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡಿ ಮೂರು ರೋಜು ಗೊತ್ತಾಗಿ ಬಿಡುತ್ತಿಲ್ಲ ವಿಷಯಕ್ಕೆ ನೇರೋಗಿಲ್ಲ ಅವನು ಹೇಳಿದಾನೆ ಅದನ್ನ ಅವರು ಸಿಬಿಐ ಅಥವಾ ಜುಡಿಷಿಯಲ್ ಸಿಬಿಐ ಕೇಂದ್ರ ಯಾವುದು ನಮ್ಮ ಸುಪ್ರೀಂ ಕೋರ್ಟ್ ಹಾಲಿ ಜಡ್ಜ್ ಮಾಡಿಸ್ತಾರೆ ಇಷ್ಟೊಂದು ಐತಿ ಅದಕ್ಕೆ ಮತ್ತೆ ಏನಾದ್ರು ವಿಷಯ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಟಾಸ್ಮಲ್ಲಿ ಮಾಡಿ ಇನ್ಕ್ವೈರಿ ಮಾಡಲಿ ಅದೇ ಸೀರಿಯಸ್ ಅಂತ ರಾಜಕಾರಣದಾಗ ಅವೆಲ್ಲ ಕಲ್ಲು ಇಗಿದು ಬಡಿಸ್ಕೋದು ಕಲ್ಲು ಸಾಮಾನ್ಯ ಅದನ್ನೆಲ್ಲ ಹೋರಾಟ ಮಾಡಿದ್ರು ಇಲ್ಲ ನೋಡಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಜನ ಯಾವಾಗ ಶಾಂತಿಯವರು ಬೆಂಗಳೂರು ಅದಾರ ಬಟ್ ಇವರು ಕ್ಯಾಶ್ ಇಟ್ಟು ಅವರು ಬೆಂಗಳೂರು ಜನ ಅಂದ್ರೆ ಪಾಪ ಅವ್ರು ಹಾಳಿ ಕೊಟ್ಟಾರ ಅದಕ್ಕೆ ಹೆಚ್ಚಿನ ಮತ್ತೆ ಈಗ ಭಾಳ ವೀಕ್ ಮನುಷ್ಯ ಡಿ ಕೆ ಶಿವಕುಮಾರ್ ಭಾಳ ವೀಕ್ ಮನುಷ್ಯ ಅವಂತ ಶಕ್ತಿನೇ ಇಲ್ಲ ಬರೀ ಎಲ್ಲ ಸಿಡಿ ಮಾಡುದು ಬ್ಲಾಕ್ ಮೇಲ್ ಮಾಡೋಕೆ ಹೇಳ್ಬೋದು ಇವ್ರು ಯಾರಾದ್ರು ಇವ್ರು ಸಿದ್ದರಾಮಯ್ಯ ಏನ್ ಮಾಡಿದನು ಡಿ ಕೆ ಪರಮೇಶ್ವರ್ ಏನ್ ಮಾಡಿದನು ಉಳ್ಕಿದೆಲ್ಲ ಎಂಎಲ್ಎ ಏನ್ ಮಾಡಿದ್ರು ದೇವ್ರು ಗೊತ್ತು ಅದಕ್ಕೆ ಇನ್ಕ್ವೈರಿ ಆದ್ರೆ ಅಂತ ಡಿ ಕೆ ಅವ್ರ ಸಿ ಡಿ ಫ್ಯಾಕ್ಟ್ರಿ ಬಂದ್ ಆಗ್ಬೇಕಾದ್ರೆ ಸಿಬಿಐ ಇನ್ಕ್ವೈರಿ ಆದ್ರೆ ಅಕ್ಕಂದ್ರೆ ಈ ಸಂದರ್ಭದಲ್ಲಿ ಬಹಳ ಸೀರಿಯಸ್ ತಗೊಂಡು ನಿಮ್ಗೆ ಚಾಲು ಬಿಟ್ಟು ಇದು ಬಿಟ್ಟಿದ್ದ ಯಾಕಂದ್ರೆ ನಾ ತಪ್ಪು ಮಾಡಿದಿಲ್ಲ ನಾನೇ ಮಾಡೋದು ಬೇಡ ಬಿಡ್ಕೊ ಹಾಗಿಲ್ಲ ನನ್ನ ತಪ್ಪು ಆಗಿದೆ ನಾ ಬಿಟ್ಟು ಬಿಟ್ಟಿದ್ದೆ ಆದ್ರೆ ಅವ್ರು ಪದೇ ಪದೇ ಮಾಡೋಣ ನನ್ನ ಹೆಸರು ತಗೊಂಡು ನೀವು ಸೀರಿಯಸ್ ತಗೊಂಡು ಇದು ಕಾನೂನು ಹೋರಾಟ ಎಲ್ಲಿ ಈ ಸರ್ಕಾರ ಕೊಟ್ಟರೆ ಒಳ್ಳೆದು ಒಳ್ಳೆದು ಹೈಕೋರ್ಟ್ನಾಗ ಫೈಟ್ ಮಾಡುದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಹೈಕೋರ್ಟ್ ಸಿಂಪಲ್ ಅವರೇ ಹಾಕಿದಾರೆ ಅವರೇ ಅವನೇ ಡಿ ಕೆ ಶಿವಕುಮಾರ್ ಮಾಡೋದಾನೆ ಎಸ್ ಐ ಟಿ ಅದು ಸರಿಯಾಗಿ ನ್ಯಾಯ ಕೊಟ್ಟಿಲ್ಲ ಅದನ್ನ ರೀಇನ್ಕ್ವೈರಿ ಮಾಡ್ತಾರೆ ಅವರೇ ಹಾಕಿದಾರೆ ಬಹಳ ಚೆನ್ನಾಗಿ ಅದು ಅವರ ಕೈ ಇಟ್ಕೊಂಡ್ರೆ ಆದ್ರೆ ನಿಜ ಅಕಸ್ಮಾತ್ ಎಸ್ ಐ ಟಿ ಕ್ಯಾನ್ಸಲ್ ಹೈಕೋರ್ಟ್ ಆರ್ಡರ್ ಮಾಡಿ ಅಲ್ಲೇ ನಮ್ಮ ವಕೀಲ ಅರೆಂಜ್ ಮಾಡ್ತಾರೆ ಆಯ್ಕೆ ಎಸ್ ಐ ಟಿ ಅವ್ರ ಮೇಲೆ ಇಸೋದಿಲ್ಲ ಸರ್ಕಾರ ನಮ್ಗೆ ಇಸೋದಿಲ್ಲ ಸಿಬಿಐ ಕೂಡ ಅಲ್ಲೇ ಕೇಳ್ತು ನಮ್ಮ ಅದಕ್ಕೆ ಅಲ್ಲೇ ಹೈಕೋರ್ಟ್ ಆಗಿ ಮಾಡ್ತೇವೆ ಸಿಬಿಐಗೆ ಅದ ಬರ್ತಾರೆ ಸರಿಗ ನೀವು ಅದು ಸಿಬಿಐ ತನಿಖೆಗೆ ಆಗ್ಬೇಕಂತ ಮುಖ್ಯಮಂತ್ರಿ ಸಿಬಿಐ ಬರ್ದು ಅದ್ರ ಫಸ್ಟ್ ಬರ್ದು ಅದ್ರ ಪ್ರಭಾವಿ ಹೆಸರು ಬರ್ದಿಲ್ಲ ಹೆಸರು ಬರಿಬಾರ್ದು ನಾವು ಎವಿಡೆನ್ಸ್ ಕೊಡ್ತು ಅದ್ರ ಬರ್ದಿವೆ ಮತ್ತೆ ಇದ್ರೆ ನಮ್ಮದು ಈಗ ನಾವು ಬರುವಾಗ ನಾ ಬಹಳಷ್ಟು ಟಿವಿಯಲ್ಲಿ ಎಂಎಲ್ಎ ಕಾಮೆಂಟ್ಸ್ ಹೊಡೆದೆ ಮೊದಲು ಫಸ್ಟ್ ಹೇಳಿದ್ರೆ ಅಪ್ರಿಸ್ಕೊಂಡ್ ಮಾಡೋದಿಲ್ಲ ಮಾಡುದಿಲ್ಲ ಅಪ್ರಿಸ್ಕೊಂಡ್ ಮಾಡಕ್ ಸಾಧ್ಯ ಇಲ್ಲ 50,000 ಮಂದಿ ಉಳಿಯಕ್ ಸಾಧ್ಯ ಐತಿ 14 ಮಂದಿ ಹೊಡಿಬೇಕಂದ್ರೆ 15 ತಿಂಗಳು ತೋದು ನಾವು ಇದನ್ನು ಆಗೋ ಸಾಧ್ಯ ನಾನು ಇನ್ನು ಹೇಳಿದ್ರು ಅಕಸ್ಮ ಆದ್ರೆ ಮಹಾರಾಷ್ಟ್ರ ಮಾದರಿ ಇಲ್ಲ ಆಗ್ತದೆ ಎಲ್ಲಕ್ಕೆ ಆಗ ಸಾಧ್ಯ ಇಲ್ಲ ಹೌದು ಯಾಕೆ ಮಾರಾಟ ಮಾದರಿ ಹೆಂಗ ನೀವು ಅರ್ಥ ಮಾಡಿ ಮಾರಾಟ ಮಾದರಿ ಅಂದ್ರೆ ಶಿವಕುಮಾರ್ ಹೊಡಿಬೇಕು ಡಿಕೆ ಹೊಡಿಬೇಕು ನೋಡಿ ಸಿಂಧೆ ಅವರು ಹೊಡೆದ್ರು ಬಂದ್ರು ಚೀಫ್ ಮಿನಿಸ್ಟರ್ ಅವ್ರ ಹಂಗೆ ಡಿಕೆ ಹೊಡಿಬೇಕು ಅಥವಾ ಸಿದ್ದರಾಮಯ್ಯ ಹೊಡಿಬೇಕು ಅಥವಾ ಥರ್ಡ್ ಪಾರ್ಟಿ ಹೊಡಬೇಕು ನಾ ರಮೇಶ್ ಜಾರಕಿಹೊಳಿ ಮಾಡೋದು ಸಿಂಪಲ್ ಕ್ಯಾಲ್ಕುಲೇಷನ್ ನಾ ಮಾಡಕ್ ಸಾಧ್ಯ ಇಲ್ಲ ಮೂರು ಹಂತಲ್ಲಿ ಆಗ್ಬೇಕು ಶಿವಕುಮಾರ್ ಬಂಡಾಯ ಅಂತ ಬರಬೇಕು ಅವ್ರ ಎಂಎಲ್ಎ ಅವ್ರು ಗೊತ್ತಿಲ್ಲ ನಾನು ತಿಳ್ಕೊಂಡು ಒಂದು 15-20 ಅಂತ ಜಾಸ್ತಿ ಇಲ್ಲ ಸಿದ್ದರಾಮಯ್ಯ ಬಂಡಾಯ ಇರಬೇಕು ಅಂದ್ರೆ ನಮ್ಮಲ್ಲ ನಾವು ಕರ್ಕೊಂಡು 60 ಸಾಧ್ಯ ಇಲ್ಲ ಹೆಂಗ್ ಸಾಧ್ಯ ಹೇಳಿ ನೀವ್ ಹೆಂಗ್ ಮಾಡಕ್ ಸಾಧ್ಯ ಅವ್ರು ಅಥವಾ ಥರ್ಡ್ ಪಾರ್ಟಿ ಅವರೊಳಗೆ ಒಂದು ಗ್ರೂಪ್ ಆಗಿ ಒಳಗೆ ರಾತ್ರ ಬಂದ್ರೆ ಯಾಕಂದ್ರೆ ಹಿಂಗೆ ಈ ಅರ್ಥದಲ್ಲಿ ಹೇಳಿದ್ ನಾನು ನಾನು ಸರ್ಕ ನಾ ರಮೇಶ್ ಜಾರಕಿ ಮಾಡ್ತಾ ಹೇಳಿಲ್ಲ ಮತ್ತೆ ನಾ ಮಾಡಿಲ್ಲ ಮಾಡತ್ತಿಲ್ಲ ನಾವು ಯಾಕೆ ಪ್ರಸ್ತ ನಿನ್ ಬಂದಂದ್ರೆ ಬಹುಶ ಅಂತಾರ ಪದೇ ಪದೇ ನನ್ನ ಹೆಸರು ರಾಜ್ಯದಲ್ಲಿ ಬರಗಾಲ ಬಂದಿದೆ ರಮೇಶ್ ಜಾರಕಿ ಕೆಲಸ ಹೆಸರು ಕೆಡ್ಸಂತ ನಾನು ರಾಜ್ಯದ ಜನತೆ ಹೇಳಕ್ ಬಂದಿದ್ದೆ ನಾ ಅಪಸ್ಕೊಂಡು ನಮ್ ಕೈವಾಡ ಇಲ್ಲ ಮುಂದು ಇಲ್ಲ ಈಗೂ ಇಲ್ಲ ನಾವೂ ಇಲ್ಲ ಫಸ್ಟ್ ಆಯ್ತು ಅದಕ್ಕೆ ಸರಿಗ ನೀವು ಒಂದು ಅಶ್ಲೀಲ ಪದ ಬಳಕೆ ಮಾಡಿದ್ರಿ ಅಂತ ಹೇಳಿ ಸದಾಶಿವನಗರದಲ್ಲಿ ನಿಮ್ಮ ಮೇಲೆ ಕೇಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರ ಗೊತ್ತಿಲ್ಲಪ್ಪ ನಾನು ಫೇಸ್ ಕಾಂಗ್ರೆಸ್ ಫೇಸ್ ಮಾಡಿದ್ರು ಹಂಗೇನ ಈಗ ನನಗೂ ಬೇಕಂತ ಮಾತಾಡ್ತಾರೆ ಈಗ ಕ್ವಶನ್ ಮಾತಾಡ್ತಾರೆ ಪ್ಯಾಂಟ್ ಬಿಸಿಲ್ಲ ನಾನು ನಾವೆಲ್ಲ ಕಂಪ್ಲೇಂಟ್ ಅವನ್ನ ಅಲ್ಲ ನಿಮ್ಮ ಮನೆ ಪೋಸ್ಟರ್ ಹಚ್ಚಿದ್ದು ಕಂಪ್ಲೇಂಟ್ ಆಗಂಗಿಲ್ಲ
नूर रमेश बंद डी के मुगल ना साक नूर रमेश रमेश डे नूर जब ना साकुमार जीवन काल बिंद्रे ओनली कर्गे बिना अब तंदे रूप नोड़ता कर्गे बारे बिंदा कर्गे साहेब ना यदे टाइम अकेजन कर्गे साहेब जीवन राजकीय राजकीय तंदे रूप नोड़ कर्गे काल बिंदा ಬೇರೆ ಯಾರು ಬಿದ್ದಿಲ್ಲ ಬಹುಶಃ ಹಿಂದೆ ವೀರ್ ಪಾರ್ಟಿ ಬಿದ್ದಿರಬಹುದು ಶಂಕರ ಬಿದ್ದಿರಬಹುದು ಪೀಚ್ ಪಾರ್ಟಿ ಬಿದ್ದಿರಬಹುದು ಸಿಡಿ ಕೇಸ್ನ ಸಂದರ್ಭ ಯಾರು ಬಿದ್ದಿಲ್ಲ ಅವರೇ ಸಾಕ್ಷಿ ಇದ್ರು ಅಂತ ಹೇಳಿ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾಳೆಗೆ ಏನಾದ್ರು ಉನ್ನತ ಕೂತನ ಅವೆಲ್ಲ ಸಾಕ್ಷಿ ಸಾರ್ವಜನಿಕರು ಉನ್ನತ ಕೂತನ ಅವ ಬದ್ರ ಪಾರ್ಟು ಸಿಡಿಯಲ್ಲಿ ಪಾರ್ಟು ಹೇಳೋ ಪಾರ್ಟು ಅವಾಗ ನಾಳೆ ಆರೋಪ ಏನವ ಯಾಕೆ ನಮ್ಮ ಚಂದ್ರಯಾತ್ರೆ ಒಬ್ರು ಬಿಟ್ಟು ಪಾರ್ಟ್ ಚಂದ್ರು ನೊಬ್ರೇ ಬಿಟ್ಟನೆ ಇಲ್ಲಿ ಎಲ್ಲ ಗೊತ್ತಿದ್ದಾರೆ ಎಲ್ಲ ಗೊತ್ತೈತೆ ಯಾರು ಆದ್ರೆ ಒಂದೇನು ನಾನು ಇಷ್ಟು ಮೂರು ವರ್ಷ ಯಾಕೆ ಕೂತಿದ್ದಾರೆ ಬಿಟ್ಬಿಡ್ಲಾ ಬಿಟ್ಬಿಡ್ತು ಹಾಳಾಗಲ್ಲ ನೋಡಿ ಸಿಂಪಲ್ ಅಂತ ಸಿಡಿ ಕೇಸ್ನಲ್ಲಿ ಸಿಂಪಲ್ ಅಲ್ಲಿ ಸಿಡಿ ಕೇಸ್ನಲ್ಲಿ ನೇರವಾಗಿ ಪರ್ಸು ಮೂರ್ತಿಯನ್ನು ಕರ್ಕೊಂಡ್ಬಂದು ಇರ್ಕೊಳ್ಳಿಟ್ಟಂತ ಇಲ್ಲಿಂದ ನನಗೆ ಹಿಟ್ರೆ ಪಡಿಸಲ್ಲ ಅವನು ಇನ್ನೂರು ಜನಕ್ಕೆ ತನಿಖೆ ಮಾಡಿದ ಸರ್ಕಾರದಲ್ಲಿ ಅವನು ಶಿವಕುಮಾರ್ ನಮ್ಮ ಗ್ರ್ಯಾಂಡ್ ಶಿವಕುಮಾರ್ ಡ್ರೈವರ್ ಅವ ಪರ್ಶುಮೂರ್ತಿ ನಾವು ಇವೆಲ್ಲ ಗೊತ್ತಿದ್ದು ಮಾಡಿ ನ್ಯಾಯ ಅದೇ ಸಿಬಿಐ ನ್ಯಾಯ ಸಿಗ್ತದೆ ಈಗ ಹೇಳಿದೆ ನಾವು ನಿಮ್ಮ ಸರ್ಕಾರಗಳಿದ್ರು ಕೂಡ ಅವಾಗ ನ್ಯಾಯ ಅಲ್ಲೇ ಕ್ಲೈಮ್ಯಾಕ್ಸ್ ಇದೆ ಅದು ನಮ್ಮ ಸರ್ಕಾರ ಮಾಡೋದು ಅಲ್ಲೇ ಕ್ಲೈಮ್ಯಾಕ್ಸ್ ಇದೆ ಅಲ್ಲೇ ಕ್ಲೈಮ್ಯಾಕ್ಸ್ ಇದೆ ಅದ ಅಣ್ಣು ನಾ ಹೇಳ್ಬೋಣಪ್ಪ ನಾವು ಪಕ್ಷಿ ಮುಜುಗರಾಗಿ ಹೇಳ್ಬೋದು ಅಲ್ಲೇ ಕ್ಲೈಮ್ಯಾಕ್ಸ್ ಇದೆ ಈಗ ಸಿಗ್ತದೆ ನ್ಯಾಯ ಈಗ ಸಿಗ್ಬೋದು ಕೇಸ್ ಮುಂದುವರಿಸಿ ಮನಸ್ಸಿಲ್ಲ ಯಾಕಂದ್ರೆ ಅದು ಸರಿಯಲ್ಲ ಆದ್ರೆ ಅವರ ಪದಿಮೋದ ಈಗ ನೇರವಾಗತ್ತಲ್ಲ ಈ ಸಿಬಿಐ ತನಿಖೆ ಆಗಲಿ ಆ ಹುಡುಗಿ ಶ್ರವಣ ನರೇಶ್ ಕುಮಾರ ಮತ್ತೆ ಇದು ಗ್ಯಾಂಗ್ ಇನ್ನು ಏನಂತಲ್ಲ ನಾನು ನಾನು ಸಾಕ್ಷಿನಲ್ಲ ಅವ್ರ ತಂದು ಗೊತ್ತಿಲ್ಲ ನಾನು ಬರ ಬಿಡ್ತಾರೆ ಎಲ್ಲಿ ಕೂತ್ ಮಾಡುದು ಏನ್ ಮಾಡುದು ಯಾರ ಮನುಷ್ಯ ನೋಡಿ ಹೇಳಕ್ ಬರ್ತದ ಕಾನೂನು ಅದನ್ನ ನೋಡಿ ಎವಿಡೆನ್ಸ್ ಲೀಕ್ ಅದ ಪಬ್ಲಿಕ್ ಗವರ್ನರ್ ಹಾಕತಿ ಅಥೆಂಟಿಕ್ ನಲ್ಲಿ ಕೊಡ್ತೀನಿ ಅವನು ಇದು ಯಾವಾಗ ನಿಮ್ಗೆ ಗೊತ್ತಿಲ್ಲ ಅವಾಗ ಅಡಿಬಿಟ್ಟು ಅವಾಗ ನನ್ನ ಕಡೆ ಇದ್ದದ ಇನ್ನು ಬಿಟ್ಟಿರಕ್ಕಲ್ಲ ಯಾಕಂದ್ರೆ ಅಥೆಂಟಿಕ್ ಆಗಿ ಒಂದು ಸಿಸ್ಟಮ್ ಕೊಡ್ಬೇಕಾಗ್ತದೆ ಒಮ್ಮೆ ಪಬ್ಲಿಕ್ ಆದ್ರೆ ಮೌತ್ ಬರ್ತಲ್ಲ ಅದು ಇಟ್ಟಿದ್ರೆ ಕಾನೂನು ನಾನು ಕಾನೂನು ಅರಿವದೆ ನಾನು ಅದನ್ನ ಸಿಬಿಐ ಕೊಡ್ಲಿ ಅಕಸ್ಮಾತ್ ನಾ ಕೊಡ್ದಿದ್ರೆ ಎಮ್ಎಲ್ ಎ ಒಪ್ಪದ ಎಮ್ಎಲ್ ಎ ಕೂಡ ಅದಕ್ಕೆ ಹೋಗ್ತಾ ಸರ್ ಈ ಸರ್ಕಾರ ಸಿಬಿಐ ಒಪ್ಪಿಸುವಂತ ಭರವಸೆ ಏನಿದೆ ಇದೆ ನೋಡಿದ್ರೆ ಸಿದ್ದರಾಮಯ್ಯ ಒಳ್ಳೆ ಒಬ್ಬ ಒಳ್ಳೆ ಸಿಎಂ ನ್ಯಾಯ ಕೊಡ್ದಂಗ ಐತಿ ನೋಡೋದು ಕೊಡ್ದಿದ್ರೆ ನಾವು ಹೈಕೋರ್ಟ್ ಅದ ಸುಪ್ರೀಂ ಕೋರ್ಟ್ ಅದೇ ಸರ್ ಈಗ ನಿನ್ನೆ ಸರ್ ನಿನ್ನೆ ನಿನ್ನೆ ಏನೇನು ಘಟನೆ ಆಯ್ತು ಬೆಂಗಳೂರಲ್ಲಿ ಮನೆಯಲ್ಲಿ ಸಿಎಂ ಹೋಗ್ಬೋದು ನಾವು ನೀವು ಎಲ್ಲ ಟಿವಿ ಹೊಡ್ತಿಕೊಳ್ಳಿ ನಾನು ಯಾಕಂದ್ರೆ ಎಲ್ಲಿ ಮಟ್ಟ ಬ್ಲಾಕ್ ಮಾಡ್ದಾನ ಡಿ ಕೆ ಶಿವಕುಮಾರ ಟಿವಿ ಸೇರಿ ಕಂಟ್ರೋಲ್ ನಾನು ಕೇಬಲ್ ಕಂಟ್ರೋಲ್ ನಾವು ಟಿವಿ ಸೇರಿ ಬಂದ್ ಮಾಡ್ತಾನ ಅಲ್ಲಿ ಮಟ್ಟ ಬ್ಲಾಕ್ ಮಾಡ್ದಾನು ಟಿವಿ ಸೆಂಟ್ರೆ ಬಂದ್ ಮಾಡ್ತಾನೋ ಅಷ್ಟು ಶಕ್ತಿ ಅಂತ ಅದಷ್ಟೇ ಅದು ಹೊರಗಿಲ್ಲ ಅವೇನು ಹೊರಗಿಲ್ಲ ಅದು ಬೆಂಗಳೂರಿನ ಹಂತದಲ್ಲಿ ಸಿಡಿ ನಿಮ್ಮ ಟಿವಿ ಸೇರಿ ಹರಿಸ್ತಾನೋ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಯಾಕಂದ್ರೆ ಪಕ್ಕ ಚೇಂಬರ್ ತೋರಿಸ್ತಾನೆ ಯಾವ ತೋರಿಸ್ತಾನೆ
ಕ್ಲೈಮ್ಯಾಕ್ಸ್ ಅಲ್ಲಿ ಇರೋದು ಅಡ್ವೊಕೇಟ್ ಜನರಲ್ ಎಸ್ ಐ ಟಿ ಯಾಕೆ ಇನ್ನೂವರೆಗೆ ಹೇಳಿಲ್ಲ, ಎಸ್ ಐ ಟಿ ತನಿಖೆ ಯಾಕೆ ಆದಪ್ಪ, ಅದು ಇನ್ನೂವರೆ ಕೋರ್ಟ್ ನಮ್ಗೆ ನಮ್ಮ ಸನ್ಮಾನ ಆಗಿದ್ರೆ ಯಾರು ಅಡ್ವೊಕೇಟ್ ಜನರಲ್ ಪ್ರಭು ಮಾವದಿಗೆ ಅವು ಇನ್ನೂ ಕಡಿಯವರೆಗೆ ಹೇಳಿಲ್ಲ. ಅದು ಎಸ್ ಐ ಟಿ ಕೇಸ್ ಯಾಕೆ ಎಸ್ ಐ ಟಿ ಆಗ್ತದೆ ಯಾಕೆ ರಚನೆ ಆಯ್ತು ಅಂದ್ರೆ, ನಾನು ಒಂದು ಅರ್ಜಿ ಕೊಟ್ಟಿದ್ದೆ ಟಿ ವಿ ನನ್ನ ಹೆಸರಿಲ್ಲದೆ ಬರೋದಿಲ್ಲ, ಅದು ನನ್ನ ಅಪಮಾನ ಮಾಡಿದ ತನಿಖೆ ಮಾಡಿ ಯಾರಾದರೂ ಅರ್ಜಿ ಕೊಟ್ಟಿದ್ದೆ. ಅರ್ಜಿ ಕೊಟ್ಟಾಗ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೆ ರಮೇಶ್ ಜಾರಕಿಹೊಳಿ, ನಾನು ಲೆಟರ್ ಕೊಟ್ಟಿದ್ದೆ, ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಅವಾಗ ಏನ್ ಮಾಡಿ ಸನ್ಮಾನ್ಯ ಬೊಮ್ಮಾಯಿ ಅವರು ಎಸ್ ಐ ಟಿ ರಚನೆ ಮಾಡಿ ಯಾವುದೇ ಯಾರೋ ನೇತ್ರೆ ರಚನೆ ಮಾಡಿ ಅವೇನು ಅದೇ ಹೇಳಿದ್ರು ರಮೇಶ್ ಜಾರಕಿಹೊಳಿ ಲೆಟರ್ ಕೊಟ್ಟಾರ, ಅದನ್ನ ತನಿಖೆ ಮಾಡಿ ಸರ್ಕಾರ ವರದಿ ಸಲ್ಲಿಸುತ್ತೆ. ಆ ಪಾಯಿಂಟ್ ಫೈಟ್ ಮಾಡಿದ್ರು ನಮ್ಮ ವಿರೋಧಿಗಳು, ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದು ಎಸ್ ಐ ಟಿ ನಮ್ಮ ಇರುವಂತ ಅಂತ ಹೇಳ್ತಾರೆ. ಆ ಎಸ್ ಐ ಟಿ ಅದು ನನ್ನ ಲೆಟರ್ ಮೇಲೆ ಅವಾಗ ಕಂಪ್ಲೇಂಟ್ ಇರಲಿಲ್ಲ, ಎಫ್ ಐ ಆರ್ ಇರಲಿಲ್ಲ, ಇಬ್ಬರು ಬೋತ್ ಸೈಡ್. ಅದಕ್ಕೆ ಆ ಸರ್ಕಾರ ಒದಗಿ ಕೊಡೋದು ಕೋರ್ಟ್ ಕೊಡಬಹುದು, ಎಫ್ ಐ ಆರ್ ಮಾತ್ರ ಕೊಡ್ತಾರೆ. ಟೆಕ್ನಿಕಲ್ ಪಾಯಿಂಟ್ ಇನ್ನೂರಿಗೆ ಯಾವ ವಕೀಲು ಹೇಳಿಲ್ಲ, ನಮ್ಮನ್ನ ಅಡ್ವೊಕೇಟ್ ಜನರಲ್ ಇರ್ಬೋದು ಪ್ರಸನ್ನ ಹುಬ್ಬಳ್ಳಿ ಅಡ್ವೊಕೇಟ್ ಜವಳಿ ಜವಳಿ ಅದು ಇವರ ಎಂಟ್ರಿ ಬೇಲ್ ಕೇಳಿದಾಗ ಅಬ್ಜೆಕ್ಷನ್ ಮಾಡಲಿ ಇವರಿಗೆ ಜಡ್ಜ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಸತ್ತೇ ಬರ್ಬೋದು ಇವ್ರನ್ನ ಇನ್ಕ್ವೈರಿ ಮಾಡಿ ಅಕ್ಕ ಸಗಳ ಅರೆಸ್ಟ್ ಮಾಡುತ್ತೆ ಬರ್ತಾರೆ. ಯಾರು ಯಾರು ಬಹಳಷ್ಟು ಇದ್ರೆ ಕ್ಲೈಮ್ಯಾಕ್ಸ್ ಇದ್ರೆ ಹೇಳೋದು ಬೇಡ, ಭಾಳ ಮುಜುಗಿರ ಭಾಳ ಮಂದಿಗೆ ಪಕ್ಷಕ್ಕೆ ಮುಂದೆ ಎಲ್ಲ ಬೇಡ ಅಂದ್ರೆ ನಾವು ನೇರ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಹೋರಾಟ ಮಾಡೋಣ. ಪಕ್ಷ ಬರಕ್ ಬರೋದಿಲ್ಲ, ಪಕ್ಷ ಬರಕ್ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಂದ ಅನ್ಯಾಯ ಆಗಿದೆ ಅಂದ್ಬಿಡಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅವನು ಬ್ಲಾಕ್ ಮೇಲ್ ಎಲ್ಲಿವರೆಗಿದೆ ಗೊತ್ತಂದ್ರೆ ಅಷ್ಟು ಸೋನಿಯಾ ಗಾಂಧಿ ಮಟ್ಟ ಬ್ಲಾಕ್ ಮೇಲ್ ಆಯ್ತಂದು. ಸೋನಿಯಾ ಗಾಂಧಿ ಅವರು ಕೆ ಆರ್ ಜಿಲ್ಗೆ ಹೋದ್ರು ಭೇಟ ಅವ್ರು ಹೆದರಿಸಿ ಅಧ್ಯಕ್ಷ ಆಗಿದ್ದಾನೆ, ನೀವು ನನ್ನ ಅಧ್ಯಕ್ಷ ಮಾಡದಿದ್ರೆ ನಾನು ನಿಮ್ಮ ಹೆಸರು ಈಗಲೂ ಹೇಳ್ತೀನಿ, ಅದೇ ಹೆದರ್ಸಿ ಮಾಡಿದಾನು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇಟ್ಕೊಳ್ಳಿ. ಅವ್ರ ಪಾಪ ಅವರು ಯಾರಿಗೂ ಬೇಡ ಹೋಗಲ್ಲ, ತಿಯಾರ್ದಲ್ಲಿ ಹೋದ್ರು ಹೆದರಿ ನೀವು ಹೆದರಿ ಹೇಗೆ ಕಳಿಸಿದ ಇಂಥ ಎಲ್ಲ ಡಿ ಕೆ ಶಿವ ಮಾಡಿದಾರೆ. ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಸಿ ಬಿ ಐ ತನಿಖೆ ಅಂತ ಆಗಬೇಕು. ಸೋನಿಯಾ ಬಿಟ್ಟಿಲ್ಲ ನನ್ನ ಸಿಡಿಯಲ್ಲ ಇಡೀ ಕಾಳ ಕಾಂಗ್ರೆಸ್ ಪಕ್ಷ ರೊಕ್ಕ ಕೊಡದೆ ಹೇಳ್ತೀನಿ ಹಿಂಗ್ ಮಾಡ್ಕೊಂಡು ಹೆದರ್ಸಿ ಮತ್ತ ನೋಡೋದ್ರ ನಾನು ಸಾಕ್ಷಿದಾರ ಮುಂತ ಡಿ ಕೆ ಶಿವಮೊಗ್ಗದಲ್ಲಿ ಒಂದು ಎವ್ರಿ ಮಂತ್ ಒಂದು ದೊಡ್ಡ ಹಾಳೆ ಈ ಕಿಶೆ ಇರ್ತದೆ ಅವರು ಕೂಡ ಬರ್ಕೊಂಡಿರ್ತಾವ ನಾಯಕ ನಾವು ದುಡಿದ್ದಾವ ಕೂಡ ಬರ್ತಾನವ ನಮಗೊತ್ತು ಉಪಯೋಗ ಕೂಡ ಐ ಟಿ ಅಡಿಗೆ ಪಡಬೇಡ ಹರಿದು ಹೋಗ್ತಾನ ಅದೇ ಅದೇ ಟೈಪ್ ಪ್ರತಿ ಮಂತ್ ಒಂದು ಕಿಶೆ ಇಟ್ಟಿರ್ತಾನ ಇಟ್ಟಿದ್ದು ಅವ್ನ ಉಪಕೃತ ಕೊಡ್ಬಾರ ಒಂದ್ಸಲ ನಾನು ಅವ್ನು ಕೂಡಿ ಎ ಸಿ ಊರ ಕಡೆ ಜನರಲ್ ಸೆಕ್ರೆಟರಿ ಕಿಶಾಂಚಿ ಊರ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ನಾನು ಇದ್ದಾಗ ನಾ ಹೆಂಗ್ ಕೂತಿದ್ದ ಬಾಜು ಕೂತಿದ್ರು ಡಿ ಕೆ ಅವರು ಅವ್ರು ಏನೂ ಹೇಳಕ್ಕದ್ರೆ ದುಡ ಕೊಡ ಆಟ ಮಾಡಿ ಇಟ್ಟು ಮಾಡಿದ್ರೆ ಅದ ನಾ ಯಾಕೆ ಇಬ್ಬರು ನಾವು ನನಗೆ ಅಂದ್ರೆ ಊರ ಸಹಿತ ಪಾಪ ಅವ್ರ ಸಹಿತ ಎಲ್ಲರೂ ಬ್ಲಾಕ್ ಮಾಡಿದಾರು. ಅದಕ್ಕೆ ದಯವಿಟ್ಟು ಈ ಸಿ ಡಿ ಅನ್ನು ಅತಿ ಶೀಘ್ರದಲ್ಲಿ ಸನ್ಮಾನ್ಯ ಸಿದ್ದರಾಮ ಅವರು ತನಿಖೆ ಅಥವಾ ಗೃಹ ಸಚಿವರು ಕೊಟ್ಟರೆ ರಾಜ್ಯಕ್ಕೆ ಒಳ್ಳೆದಾರೆ. ಬಹಳಷ್ಟು ಸಿ ಡಿ ಅದಾವ ಅದು ಅಂತ ಆಕತಿ ಕೊನೆ ಹೋರಾಟ ನಾವು ಇವತ್ತು ನಾ ಸಿ ಎಂ ಅವ್ರು ಬೇಡ್ತೀನಿ ಮತ್ತು ಸಿ ಎಂ ಈಗ ಡಿ ಕೆ ಶಿವಕುಮಾರ್ ಹಿಂಗೆ ಪ್ರಭಾವಿತ ಮಾಡಿದ್ರೆ ನಾಳೆ ನಾವು ದೊಡ್ಡ ಪ್ರಮಾಣ ಪಕ್ಷದ ಸ್ಟ್ರೈಕ್ ಮಾಡಿ ಈ ಸರ್ಕಾರ ಪ್ರಕಾಶ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ತರಬೇಕಂತ ಮಾಡ್ತೀವಿ. ಇನ್ನೊಂದು ಸಲ ವಿರೋಧ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೀನಿ ನಾನು ನೆಕ್ಸ್ಟ್ ಹಿಂಗೆ ಪುನರ್ವರ್ತಾದ್ರೆ ಪಕ್ಷದಿಂದ ಈ ಸರ್ಕಾರವನ್ನು ತೆಗೆದು ರಾಷ್ಟ್ರಪತಿ ಆಳ್ವಿಕೆ ಮಾಡ್ಕೋದು ನನ್ನಂತ ಪ್ರಸ್ತಾವ. ಯಾಕಂದ್ರೆ ನಾವು ವಿರೋಧ ಪಕ್ಷದ ನಾಯಕ ಗುಂಡಾಗಿ ನಾಳೆ ಜೀವ ಕಾಣಿದ್ರೆ ನಮ್ಮ ರಾತ್ರಿ ಎರಡು ಮರ್ಡರ್ ಮಾಡಿಸಿದ್ರೆ ಅದಕ್ಕೂ ಹೇಳಿಸಿದ್ರು ಅವ ಅದಕ್ಕೆ ನಾವೆಲ್ಲ ಇದು ಸೀರಿಯಸ್ಲಿ ನಾವು ನಮ್ಮ ಪಕ್ಷ ಈಗಾಗಲೇ ಮಾತಾಡಿದ್ರು ನಾವು ಹೈಕಮಾಂಡ್ ಮಾತಾಡಿದ್ರೆ ಬಹುಶಃ ನಮ್ಮ ಪಾರ್ಟಿನೂ ಇವತ್ತು ಅವ್ರಿಗೆ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಪಕ್ಷಕ್ಕೆ ಮಾತಾಡಿದ್ರೆ ನಾ ಇದು ನಾನೀನು ಮಾತಾಡೋದು ಪಕ್ಷದ ಪರವಾಗಿ ನನ್ನ ಸ್ವಂತ ರಮೇಶ್ ಜಾರಕಿಹೊಳಿ ಇವತ್ತು ನಂದು ಸ್ವಲ್ಪ ನಂದು ಅದೇ ಪಕ್ಷದ ನಾ ರಮೇಶ್ ಜಾರಕಿಹೊಳಿ ಹೇಳಿ ಒಬ್ಬರು ಅದ್ರ ಒಬ್ಬರು ಆಡೋದು ನಾ ಯಾವ ನೋಡಿದ್ರೆ ಒಬ್ಬರು ಆಡಿರ್ತದೆ ಯಾರೋದಿಲ್ಲ ನಾ ಒಬ್ಬರು ಇರ್ತದೆ ಬೆಂಗಳೂರಲ್ಲಿ ದಿಲ್ಲಿಲಿ ಮುಂಬೈಲಿ ಒಬ್ಬಾಡಿರ್ತದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ನಡೆದು ಬಂದಾರಿ ಗುಂಡಾಗ್ರಿ ಗೋತಾರಾಮದ ಶಿಷ್ಯ ಏನ್ ಬೇಕಾದ್ರೂ ಹೋಗ್ಬೋದು. ಅಲ್ಲ ನಿಮ್ಗೆ ಆ ರೀತಿ ನೋಡ್ರಿ ನಶೀಬ್ ಇದಕ್ಕೆ ಆಗಲಿ ಅದಕ್ಕೆ ಹೆದರುದಿಲ್ಲ ನಾವ್ ಇಲ್ಲ ನೋಡ್ರಿ ಅವ ನನಗೆ ಇಲ್ಲಿ ಮಟ್ಟ ಒಂದು ಪ್ಲಾನ್ ಮಾಡೋದನವ ನನಗೆ ಅಸ್ಸಾಮ ಗುವಾಹಟಿ ಫೋನ್ ಬರ್ತಾವ ಏನ್ ಬರ್ತಾವ ಗೊತ್ತೇನೆ
ಇಲ್ಲಿಗಲ್ ಏನಾರ ಮಾತಾಡೋದು ಅವ್ರು ಟೆರಿಸ್ಟರ್ ಮುಖಾಂತರ ಅರೆಸ್ಟ್ ಮಾಡಿಸೋದ ಪ್ಲಾನ್ಸ್ ಇದ್ದಿತ್ತು ಅವನು ಅಕೌಂಟ್ ಟ್ಯಾಪ್ ಮಾಡಿ ರಮೇಶ್ ಜಾರಕಿಹೊಳಿ ಹೆಂಡ್ಲೆ ಕಡಿಸಿಯವರಾಗಿತ್ತಲ್ಲ ಆ ರಾಷ್ಟ್ರ ಮಂತ್ರಿ ಕೇಂದ್ರ ಮಂತ್ರಿ ಹಂಗ್ ಮಾಡಕ್ ಪ್ಲಾನ್ ಮಾಡಿದ್ರು ಅವನು ಅದ್ರ ಪ್ರತಿಯೊಂದು ನಾವು ಮಾಡಿದ್ರೆ ಗೋಕಾಕ್ ಮೇಲೆ ಕಂಪ್ಲೇಂಟ್ ಕೊಡೋದನ್ನ ನಾವೇ ಬರ್ತವಂತವ ಗೋಕಾಕ್ ಕೂಟಲಿ ಕಂಪ್ಲೇಂಟ್ ಕೊಡ್ಕೋದನ್ನ ಯಾಕಂದ್ರೆ ಗೊತ್ತಿತ್ತು ಹೋಗ್ತೀರಿ ಕೊಡಿ ಕೊನೆಗೆ ಕೊನೆಗೆ ಅವ್ನು ಏನ್ ಮಾಡಿದ ಇದಕ್ಕೆ ನಾ ಸಿಡಿ ಅಂದಿರಲಿಲ್ಲ ಕೊಡಿಗೆ ಯಾರೋ ಟೆರೆಸ್ ಮಾತಾಡಿಸಿ ಫೋನ್ ಮಾತಾಡಿಸಿ ನಾನು ಅರೆಸ್ಟ್ ಟೆರೆಸ್ ಲಿಂಕ್ ಐತಿ ಅಥವಾ ಸೌದ್ ಲಿಂಕ್ ಐತಿ ಮಾಡುವಂತ ಹಂತಕ್ಕೆ ಹೋಗ ಅದಕ್ಕೆ ನಾನು ನನ್ನ ಫೋನ್ ಟ್ರ್ಯಾಪ್ ನನ್ನ ಫೋನ್ ಯಾವಾಗಲೂ ಇಂಟರ್ನೆಟ್ ಇಟ್ಟಿಲ್ಲ ಹ್ಯಾಕ್ ಮಾಡ್ಬಿಡುತ್ತೆ ನಾನು ರೆಗ್ಯುಲರ್ ಫೋನ್ ವಾಟ್ಸ್ಆಪ್ ಹ್ಯಾಕ್ ಮಾಡಿಸಿ ಯಾರು ಬಂದ ಆಮೇಲೆ ಆರು ತಿಂಗಳಂತ ಸುಳ್ಳು ಬರ್ತೈತೆ ಆಮೇಲೆ ಮಾಡೋ ಏನ್ ಮಾಡೋದು ಬಂದಿದೆ ಬಾಲ್ ಅಂದ್ರೆ ಬಾಲ್ ನಡುವೆ ದುಬೈನ ಬರ್ತಾವು ಡೈರೆಕ್ಟ್ ಬರ್ತಾವು ಅಸ್ಸಾಂ ಎಲ್ಲ ಟ್ರೆಡಿಷನ್ ಬರ್ತಾವ ಅಂದ್ರೆ ನಾ ಏನ್ ಮಾತಾಡೋದು ಅವ್ನು ರೆಕಾರ್ಡಿಂಗ್ ಹ್ಯಾಕ್ ಮಾಡುದು ನನ್ನ ರಮೇಶ್ ಜಾರಕಿಹೊಳಿ ವೈಯಕ್ತಿಕ ಸಂಬಂಧ ಆತ ಇದು ಪ್ಲಾನ್ ಮಾಡಿದೆ ನಾವು ತಲೆಯಾಡಿ ಬಹಳ ನನ್ನ ತೋರಿಸಿ ಬಿಡುದ ನಾಲ್ಕು ವರ್ಷ ನಾ ರಮೇಶ್ ಜಾರಕಿಹೊಳಿ ತಡೆದ್ರೆ ಬೇರೆ ಯಾರು ಆತ್ಮಹತ್ಯೆ ಮಾಡಬೇಕು ನೋಡಿ ನಾವು ಅಪವಾದ ಮಾಡುದು ನಾನು ಅವ್ರ ಅಪ್ರೂವ್ ಮಾಡ್ಲಿ ನಾನು ಹೇಳಿದ ನಾ ಸಾಕ್ಷಿ ಕೊಡ್ತಾ ಹೇಳ್ತಾರಲ್ಲ ಅವ್ ಕೊಡ್ಲಿ ಸಾಕ್ಷಿ ನಾ ಅಕ್ಕ ಕೊಡ್ದಿದ್ರೆ ಎಂ ಎಲ್ ರಾಜನ ಇವತ್ತು ನೂರ ಅವ್ನು ನೂರದ ಪ್ರೂವ್ ಕೊಡ್ದಕ್ಕೆ ನಾ ಎಂ ಎಲ್ ರಾಜ ಕೊಡ್ದಕ್ಕೆ ಕೊಡ್ದ ಕೊಟ್ಟ ಒಂದ್ ತಾಸು ಬೆಂಗಳೂರಿಂದ ಇಂತ ಅಧಿಕಾರ ಬರ್ತಿದ್ದೆ ಎಂದು ಒಂದು ಕೇರ ಮಾಡಿಲ್ಲ ನಾನು ಅಧಿಕಾರ ಕೇಳಬಹುದು ನೋಡಿ ನಾನು ಜ್ವರದಲ್ಲ ಅಧಿಕಾರ ಜಾರಕಿಹೊಳಿ ಮಂಡಿತಾನೆ ಹೆಸರನ್ನು ಸಾಕು ನಾನು ಮತ್ತೇನು ಕೇಳೋದು ಹೇಳಿ ನಮ್ಮನೆ ಮತ್ತೇನು ಕ್ವಶನ್ ಕೇಳಿದ ಅಂತ ಸೂಚಿತ ಒಂದೇ ಪಾಠ ಆಗಿದ್ರೆ ನಡೀತಿ ಈಗ ಹಂಗ್ ಮಾಡಕ್ ಸಾಧ್ಯ ನಮ್ಮ ಪಕ್ಷ ತೀರ್ಮಾನಬೇಕು ನಾವು ನೋಡ್ರಿ ಡಿ ಕೆ ಶಿವಕುಮಾರ್ ಎರಡು ದಿವಸ ನಮ್ಮ ಅಂತ ಆಗ್ತೈತಿ ಹೇಳಿ ನಾವು ರಾಜಕೀಯ ಇದ್ರ ಡೇಂಜರ್ ಯಾಕೆ ಎಲ್ಲರಿಗೂ ಡೇಂಜರ್ ಎಲ್ಲ ಪಾಠ ಇಡೀ ನಮ್ಮ ರಾಜಕೀಯ ಇವತ್ತಿನ ಎಲ್ಲ ವಿಚಾರ ಮಾಡುವಂತ ಕಾಲ ಎಲ್ಲ ಎಲ್ಲ ಪಾವಲ್ ಕಾಂಗ್ರೆಸ್ ಮಿತ್ರ ಸಹ ಕೇಳ್ತಾನ ಕಾಂಗ್ರೆಸ್ ಎಂ ಎಲ್ ಎ ಮಿತ್ರ ಅವ್ರಿಗೆ ಹೇಳ್ತಾನೆ ಅವ್ರು ಸಹ ನಾಳೆ ಕಾಲ್ ಮಾಡ್ಬೋದು ನಾವು ಬೆಟ್ಟದನ್ನು ಉಳುತ್ತಾನೆ ನೋಡಿ ಆದ್ರೆ ಅದ್ರ ಫಸ್ಟ್ ಆಗಿ ಡಿ ಕೆ ಶಿವಕುಮಾರ್ ಮಾತಾಡಿದಾಗ ಹೆಸರದ ಅವರು ಅವರು ಯಾವ ತನಿಖೆ ನಿಂತಿರೋ ಅವ್ರು ಬಾಯ್ ಬಿಡಿಸ್ಬೇಕು ರಿಲೀಸ್ ಮಾಡ್ಬಿಟ್ಟು ಸೋನಿಯಾ ಗಾಂಧಿ ಬಗ್ಗೆ ಮಾತಾಡಿದ್ರು ನನ್ನ ಕಡೆ ಇದೆ ಅವ್ನು ಹೇಗೆ ಮಾತಾಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರು ಅದ್ರ ನನ್ನ ಕಡೆ ಅದನ್ನು ಬಿಡ್ತಾರೆ ಈಗ ಈಗ ಮೊನ್ನೆ ಅವ್ನು ದಿಲೀಪ್ ಹೇಳ ಈಗ ಕಿತ್ತೂರು ಚೆನ್ನಮ್ಮನ ಬೇತನ ಅವಾಜ್ ಅಂತ ವಿಡಿಯೋ ಅಂತ ಹೇಳ್ತಾರೆ ಅದು ಹೆಂಗ ಆಗಿತ್ತು ಅಂದ್ರ ನಾನು ಬಂಬೈದಾಗ ದಿಲೀಪ್ ಪಬ್ಲಿಕ್ ಟಿವಿ ಬೇಕು ನಾನು ಇಂಟರ್ವ್ಯೂ ಮಾಡ್ತಿದ್ದ ಅವತ್ತು ಸೆಕೆಂಡ್ ಟೈಮ್ ಮತ್ತೆ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಇರುತ್ತೆ ನಮ್ದು ಹೋದಾಗ ಸಂಜೆ ಒಳಗೆ ಮತ್ತೆ ಒಂದು ಮನಸ್ಸಲ್ಲಿ ರಜೆ ಕೊಡ್ಬೇಕು ಅವನು ದಿಲೀಪ್ ಅವ ಒಳಗೆ ಅವ ರೂಮ್ ಮಾಡಿದ್ದ ಬಿಟ್ಟು ಯಾರು ಬಿಟ್ಟಿಲ್ಲ ಅವನ ಇಂಟರ್ ತೊಳದಿತ್ತ ಅವ್ನು ಮಾಡಿದ ಮೇಲೆ ನನಗೆ ಫೋನ್ ಬಂತು ಫೋನ್ ಬಂದಾಗ ನಾನು ಏನೇನೋ ಮಾತಾಡಿದೆ ಆ ಕಟ್ ಆ್ಯಂಡ್ ಪೀಸ್ ಮಾಡಿ ರೆಡಿ ಮಾಡ್ಕೊಟ್ಬಿಟ್ಟು ಅವನು ಕಿತ್ತೂರು ಚೆನ್ನಮ್ಮನ ಬೇತಾನ ಅವ್ರು ಬೇತಾನ ಇವ್ರು ಬೇತಂತ ಎಂತೆಲ್ಲ ಮಾಡಿದ್ರೆ ರಾಜ್ಯಕ್ಕೆ ಬೇಕಾಯ್ತು ಎಲ್ಲರಿಂದ ನಾನು ಷಡ್ಯಂತ್ರ ಮಾಡಿದೆ ನಾವು ಅದು ಅಟ್ಟ ಹೇಳ್ತಾನ ಅವ್ನು ನಾ ದಿಲೀಪ ಇದ್ದು ಅಂತ ಅದ ಪಾಪ ಅಂತ ದೀಪ ಅದನ್ನೆಲ್ಲ ಅವೇನಾದ್ರು ದಿಲೀಪ್ ಮಾಡಿಲ್ಲ ದಿಲೀಪ್ ಪಬ್ಲಿಕ್ ಟಿವಿ ಸರ್ ಅದ್ರ ಕಟ್ಟ ಮಾಡಿ ಮಾಡಿದಾರೆ ನನಗ ಸೋಲ್ಸಕಾಗುದಿಲ್ಲ ಏನ್ ಮಾಡಿ ಸ್ವಲ್ಪ ನೂರು ಕೋಟಿ ಕೊಟ್ಟು ಕಳಿಸಿ ಮಾಡಿ ಕಳಿಸಿದ್ರು ಸೋಲೋದಿಲ್ಲ ರಾಜಕೀಯವಾಗಿ ಮುಂದೆ ಏನಾದ್ರು ದೊಡ್ಡ ಚೀಫ್ ಮಿನಿಸ್ಟರ್ ಆದ ಡಿ ಜಿ ಆಗತ್ತೆ ಅಂತ ಹೆದರಿದ ನಾವು ಅಷ್ಟೇ ಚೀಫ್ ಮಿನಿಸ್ಟರ್ ಆದ್ರೂ ಎಕ್ಸ್ಚೇಂಜ್ ಮಾಡುದಿಲ್ಲ ಚೀಫ್ ಮಿನಿಸ್ಟರ್ ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ನಾವು ಚಿಲ್ಲರ್ ಮಾಡಿದ್ರು ಸರಿ ಡಿ ಕೆ ಶಿವಕುಮಾರ್ ವಿರುದ್ಧ ನಾಳೆಯಿಂದ ಏನಾದರೂ ಪಕ್ಷದ ಪರವಾಗಿ ಹೋರಾಟ ಇಲ್ಲ ನಾ ಅಮಿತ್ ಶಾ ಬೇಟೆ ಮುಂದೆ ಹೋಗೋದು ಯಾಕಂದ್ರೆ ನಾವು ದಿಲ್ಲಿ ನಮಗೆ ಇಲ್ಲೇ ನ್ಯಾಯ ಸಿಗುವುದು ಕಷ್ಟ ಇಲ್ಲ ಇಲ್ಲೇ ನಾ ದಿಲ್ಲಿಗೆ ಅಮಿತ್ ಶಾ ಅವ್ರ ಭೇಟಿಯಾಗಿ ನನಗೆ ನಾಳೆ ನಾನು ಒಬ್ಬ ಬೆಂಗಳೂರು ಆಟಾಡ್ತಾ ನಾನು ಏನೋ ಮಾಡಿ ನಮ್ಗೆ ಯಾರು ಅದಕ್ಕೆ ನೀವು ಎಲ್ಲ ಈಗ ಅವರ ಪ್ರಜಾ ಟಿವಿ ರವಿ ಕಾಣಿಗ ಎಲ್ಲ ಗುಂಡಾ ಕಂಪ್ನಿ ಅದಲ್ಲ ನಾಳೆ ಅವ್ರು ನನಗೆ ಡೇಂಜರ್ ಲೈಫ್ ಏನಂತ ಎಲ್ಲ ಅವ್ರು ಹೆಸರು ಕೊಟ್ಟು ನಾನು ಹಚ್ಚಿ ಕೊಡ್ಬೇಕಲ್ಲ ಅವರು ಮತ್ತೆ ಏನೇನೋ ಟೀಮ್ ಐತೆ ಕಾಂಗ್ರೆಸ್ ಅಲ್ಲಿ ಅವರೆಲ್ಲ ಲಾಟ್ರಿ ಮಂತ್ರಿ ಅವ್ರು ಕಾಣಿಗೆ ಬಂದಂಗೆ ಲಾಟ್ರಿ ಮಂತ್ರಿ ಅವ್ರು ಕಾಣಿಗೆ ಲಾಟ್ರಿ ಮಂತ್ರಿ ಲಾಟ್ರಿ ಮೇಲೆ ಇಲ್ರಿ ನಮ್ಮ ಮನುಷ್ಯ ನೋಡ್ರಿ ಮನುಷ್ಯ ನೋಡ್ರಿ ನಾ ಹಸಿರು ಏನು ಒಬ್ಬರದಾಗ ನಕ್ಕಂದು ಅಟ್ಯಾಕ್ ಮಾಡ್ರೆ ಏನ್ ಮಾಡೋದು ನಾವು ಸೇಫ್ಟಿ ಇರ್ಬೇಕಲ್ಲ
ನಾವು ನಮ್ಮ ಧೈರ್ಯತೆ ಹೋಗ್ಬೇಕಲ್ಲ ಸಿಟ್ಬಿಟ್ಟೋಗ್ಬೇಕು ಅದಕ್ಕೆಲ್ಲ ಈಗ ಅಮಿತ್ ಶಾ ಅವ್ರಿಗೆ ಡಿ ಕೆ ಶಿವಕುಮಾರ್ ಹೆಸರು ಹಾಕಿ ಅವರು ಹಿಂಬಾಲ ಅಮಿತ್ ಶಾ ಮುಂದೆ ಅವರು ಆರು ತಗೊಂಡ್ರೆ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಇವರೆಲ್ಲ ರವಿ ಗಾಣಿಗೆ ಅವ್ರ ಹೆಸರು ಹಾಕಿ ನಾನು ಎಲ್ಲ ಅರ್ಜಿ ಕೊಡ್ತೀನಿ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಸಿಬಿಐ ವಿಚಾರವನ್ನ ಸಿಬಿಐ ಕೊಡಿಸ್ಬೇಕಂತ ಹೇಳಿ ಬಹಳಷ್ಟು ಓಡಾಡಿದ್ರು ಆಗಿಲ್ಲ. ದೇವರು ಸರಿ ಅಂತ ನನಗೆ ಎರಡು ಸೀರೆ ಸರಿ ಇಲ್ಲ ಮನಸ್ಸವ್ರು ಅವ್ರಿಗೆ ಅವ್ರು ಮಜಾ ಇಲ್ಲ ಕೈ ಬಿಡ್ತಿದ್ದ ಇದಕ್ಕೆಲ್ಲ ಗೋವಾದ ಸಿಡಿ ಬಿಟ್ಟು ಸೊಟ್ಟು ಮಾಡಿದಲ್ಲ ಅದಕ್ಕೆ ಅವ್ ಅದಕ್ಕೆ ಈಗೆಲ್ಲ ಬರಬರಿ ಈ ಮಾಡಿದ್ರೆ ಮದ್ವೆ ಅದ ಅವ್ ಮಾಡಿ ಮದ್ವೆ ಬಾಯ್ ಕೆಪಿಸಿ ಅದೇ ಬಿಡ್ತದ ಈ ಸಿಕ್ಕ ಬರಬರಿ ಈ ಟೈಮಿಂಗ್ ಕರೆಕ್ಟ್ ಐತೆ ಮತ್ತೆ ಮತ್ತೇನಿಲ್ಲ ಈಗ ಕೇಳಿಲ್ಲ ನಮ್ದಕ್ಕೆ ಇರಲ್ಲ ಸರ್. ಬೆಳಗಾವಿ ಏರ್ಪೋರ್ಟ್ ನಲ್ಲಿ ನೀವು ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮಾಡಿದ್ರಿ ಅದರ ಡಾಕ್ಯುಮೆಂಟ್ಸ್ ಅದಾವು ಬಿಡುಗಡೆ ಮಾಡಿ ನೋಡಿ ನಾವು ಈಗ ಬಂದ ಎಂ ಎಲ್ ಎ ನಮ್ಮ ಅದನ್ನ ಅಣ್ಣಾಮರದು ನಮ್ಮ ಸಿಎಂ ಇವನ್ ಬಾಬಾ ಸಾಹೇಬ್ ಪಾಟೀಲ್ ಬಂದ ಮತ್ತೆ ಇವನ್ ಬಂದ ಯಾರು ನಮ್ಮೆಲ್ಲ ಕಾಂಗ್ರೆಸ್ ಎಲ್ಲ ನಮ್ಮ ಮುಂದೆ ಈ ನಮ್ಮ ಅಣ್ಣಾಮರದ ಪರಿಸ್ ಕೆಟ್ಟೈತಿ ಹಳ್ಳಿ ಹಾಕಲ್ ಹಂಗ ಬಂದ್ಬಿಟ್ಟು ಬಂದಿರ್ತು ಕ್ಯಾಶುವಲ್ ಅದು 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 ಆಫರ ನಮ್ದು ಅದು ಅಣ್ಣಾಮರದು ನಮ್ಮ ನಮ್ಮ ಹಿಂಗ ಆಗತೈತಿ ನಮ್ ಹಂಗ ಆಗತೈತಿ ಅಂತ ಅಳ್ಕೋಕ್ ನಮ್ಮೆಲ್ಲ ನಮ್ಮ ಕಾಂಗ್ರೆಸ್ ನಮ್ಮವ್ರದಾರ ಈ ವೈದ್ಯ ನಂಗೆ ಬಿಡ ಬರ್ತಾನೆ ಬಾಬಾ ಸಾಹೇಬ್ ಬರ್ತಾನೆ ಮತ್ತೆ ಅಕಡೆ ನಮ್ಮ ಬಳ ಏನು ಹಂಗ ಅಲ್ಲಿ ಹಾಕಿದ್ರು ಬಿಟ್ಬಿಡ್ರಿ ಅಂತ ಬಿಟ್ಬಿಡ್ರಿ ಅಂತ ಆಫರ್ ಆಫರ್ ಮಾಡಿದ್ರೆ ಇಲ್ಲ ನೋಡ್ರಿ ಅದು ಸುಳ್ಳ ನಾ ಯಾರಿಗೆ ನೋಡ್ರಿ ನಾ ಆಫರ್ ಇರ್ಬೋದು ನನಗೆ ಗೊತ್ತು ಅವ್ನು ಇವತ್ತು ಅಂದ್ರೆ ನಾವು ಹಂಗಾರೆ ಅಲ್ಲಿ ಹಾಕಿದ್ರು ಬಿಟ್ಬಿಡ್ರಿ ಅಂತ ಕೆಜು ಅಂತಿರ್ಬೋದು ನಾ ನೇರವಾಗಿ ನಾ ಸಿದ್ದರಾಮಯ್ಯ ಚೀಫ್ ಆದ್ರೂ ನಾವು ಏನಕ್ಕೆ ಪೇ ಹೆಚ್ಚಿಲ್ಲ ಅದ್ರ ಡಿಕೇಜ್ ಆಗಿರ ನೋಡ್ತಿರ್ತೀವಿ ಪೇ ಬಟ್ ಇದೇ ವಿಚಾರ ನಾವು ಫಸ್ಟ್ ಅಂದ್ರೆ ಅವ್ರು ಹಿಂದೂ ಅಂದ್ರೆ ಸಿದ್ದರಾಮಯ್ಯ ಚೀಫ್ ಆಗಿ ಏನು ಮಾಡಿಲ್ಲ ಡಿಕೆ ಚೀಫ್ ಆಗಿ ಮರು ದಿವಸ ಏನ ದೇವಸ್ಥಾನ ಹಾಕಿಸ್ ನೋಡಿ ಆಗುಪ್ಪ ನೋಡಿ ನೋಡೋಣ ಸಿದ್ದರಾಮಯ್ಯ ಭೇಟಿ ಹಾಕಿದ್ರೆ ನೋಡೋಣ ನಾವು ಯಾರು ಫಸ್ಟ್ ಹೋಗಿದ್ರೆ ನಮ್ಗೆ ಇವತ್ತು ಸಿದ್ದರಾಮಯ್ಯ ಕವರ್ ಹೋಗ್ತಾನೆ ನಾನು ಮೊದಲು ಈಗ ಮೊದಲು ಹೇಳ್ತೀನಿ ಈಗ ಹೇಳ್ತೀನಿ ಇವತ್ತು ಹೇಳ್ತೀನಿ ಸರ್ ಈಗ ಅದೇ ಚರ್ಚೆಗಳು ಚಾಲು ಆಗಿದ್ದವು ಅಧಿಕಾರ ಹಸ್ತಾಂತರ ಆಗ್ತದೆ ಎರಡೂವರೆ ವರ್ಷ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ನೋಡ್ರಿ ನನಗೆ ಅದು ಪಕ್ಷದ ಆಂತರಿಕ ವಿಷಯ ಗೊತ್ತಿಲ್ಲ ಸುಮ್ಮನೆ ನಮ್ಗೆ ಕೇಳಬೇಡಿ ಆ ವಿರಕ್ ಮುಗಿ ಅವರು ಅದನ್ನೇ ಆಗಿಲ್ಲ ಅಂತ ಹೇಳಿದ್ರು ಮತ್ತೆ ಜಮೀರು ಹೇಳಿದ ಅದಕ್ಕೆ ಇರಬಹುದು ಐದು ಇವರು ಆಗ ಫೋನ್ ಅದಕ್ಕೆ ಹತ್ತಾಯ್ಸ್ ಆಗಿರ್ಬೋದು ಅವ ಏನ ಡಿ ಕೆ ಕುಮಾರ್ ಅವನ ಬಂಡೆ ಅಂತ ಹೊರಬಂದ್ ನನ್ನ ಹೆಸರು ಹೇಳ್ತಾನ ಬಹುಶಃ ನನ್ಗೆ ಮುಖ್ಯಮಂತ್ರಿ ಈಗ ಸತೀಶ್ ಜಾರಕಿಹೊಳಿ ಇಲ್ಲ ನಾ ಪಕ್ಷ ತೀರ್ಮಾನ ನಾವು ಅದು ಹೇಳ ನಾವು ಅನ್ನೋದು ಇಬ್ಬರು ಒಂದ ಪಕ್ಷದ್ದು ಅದ್ ನಡೀತು ಈಗ ನಾ ಬಿಜೆಪಿ ಪಕ್ಷದ ಬಿಜೆಪಿ ವರಿಷ್ಠ ತೀರ್ಮಾನ ಬಗ್ಗೆ ನಾನು ಮೇನ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.